ಚರ್ಚೆ ಮಾಡ್ತಾ ಇರೋದು, ನಾವು ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡ್ತಾ ಇರೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಹಕ್ಕಿಗೆ ಚ್ಯುತಿ ಆಗಿದೆ ಅಂತಲ್ಲ. ಪಾಯಿಂಟ್ ಆಫ್ ಆರ್ಡರ್ ಕ್ಯಾನ್ ಬಿ ರೇಸ್ಡ್ ನಾಟ್ ಓನ್ಲಿ ವೆನ್ ಮೈ ರೈಟ್ ಈಸ್ ಅಫೆಕ್ಟೆಡ್. ಇಫ್ ದ ರೈಟ್ ಆಫ್ ದಿ ಹೌಸ್ ಈಸ್ ಅಫೆಕ್ಟೆಡ್, ಐ ಆಮ್ ಎಂಟೈಟಲ್ಡ್ ಟು ರೇಸ್ ದಿಸ್ ಪಾಯಿಂಟ್ ಆಫ್ ಆರ್ಡರ್. ಇಫ್ ರೈಟ್ ಆಫ್ ಸ್ಪೀಕರ್ ಈಸ್ ಅಫೆಕ್ಟೆಡ್, ಐ ಆಮ್ ಎಂಟೈಟಲ್ಡ್ ಟು ರೇಸ್ ದಿಸ್ ಪಾಯಿಂಟ್ ಆಫ್ ಆರ್ಡರ್. ಆ ಕಾರಣದಿಂದ ಸನ್ಮಾನ್ಯ ಮಾಧುಸ್ವಾಮಿ ಅವರೇ, ಯಾವ ಒಬ್ಬ ವ್ಯಕ್ತಿಯ ಒಬ್ಬ ಸದಸ್ಯನ ಅಥವಾ ಆ 10 ಮಂದಿ ಸದಸ್ಯರ 15 ಮಂದಿ ಸದಸ್ಯರ ಹಕ್ಕಿಗೆ ಚ್ಯುತಿ ಬಂದದಂತ ಮಾತ್ರ ಅಲ್ಲ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ವಿವರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಆ ತೀರ್ಪಿನಲ್ಲಿ 2 ವಿಷಯ ಬಂದಿದೆ. ನಾನು ತಮಗೆ ಅಧ್ಯಕ್ಷರೇ, ಈ ಸದನದ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ, ವಿಧಾನಸಭೆಯ ಪರವಾಗಿ ಅಭಿನಂದಿಸ್ತೇನೆ ತಮ್ಮ ಆ ದಿಟ್ಟ, ನೇರ ಹಾಗೂ ಸ್ಪಷ್ಟ ನಿಲುವು. ತಾವೇನು ತಾಳಿದ್ರಿ, ಈ ಸ್ಪೀಕರ್ ಸ್ಥಾನ, ವಿಧಾನಸಭೆ, ಇದಕ್ಕಿರ್ತಕ್ಕಂಥ ಆ ಇಂಡಿಪೆಂಡೆನ್ಸ್, ಸಂವಿಧಾನದ ಅಡಿಯಲ್ಲಿ ನಮಗೆ ಇರುವಂಥ ಆ ದೊಡ್ಡ ಹಕ್ಕು, ಇದಕ್ಕೆಲ್ಲ ತಾವೇನೊಂದು ದೊಡ್ಡ ಧ್ವನಿ ಆದ್ರಿ, ಅದಕ್ಕಾಗಿ ನಾನು ನಿಮಗೆ ಅಭಿನಂದಿಸ್ತೇನೆ. ಅದನ್ನು ಸುಪ್ರೀಂ ಕೋರ್ಟ್ನವರು ಭಾಳ ಗೌರವದಿಂದ ಆಲಿಸಿಕೊಂಡ್ರು ಹಾಗೂ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರು, ಅದಕ್ಕೆ ಅವ್ರಿಗೂ ಸಹಿತ ನನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರು, ಈಗ ನಮಗೆ ಬಂದಿರೋ ವಿಚಾರ, ಒಂದರಲ್ಲಿ ತಮಗೆ ದೇ ಹ್ಯಾವ್ ಗಿವನ್ ಫ್ರೀ ಹ್ಯಾಂಡ್, ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಮೊದಲನೇ ಅಂಶದಲ್ಲಿ ಅದು ಡಿಸ್ಕ್ವಾಲಿಫಿಕೇಷನ್ ಇರ್ಬೋದು, ರೆಸಿಗ್ನೇಷನ್ ಇರ್ಬೋದು, ಆ ಸಮಯದ ನಿಗದಿ ಮಾಡುವಂಥದ್ರಲ್ಲಿರ್ಬೋದು, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರು. ಕೊಡಲೇಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಪರವಾಗಿ ಇರುವವರೆಲ್ಲರೂ ಅದೇ ರೀತಿಯಾದ ಧ್ವನಿಯಲ್ಲಿ ಮಾತನಾಡಬೇಕು, ಅದನ್ನು ಮಾಡಿದ್ದಾರೆ, ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಎರಡನೇ ಅಂಶದಲ್ಲಿ ಯಾರೂ ಕೇಳಲಿಲ್ಲ, ಯಾರೂ ಹೇಳಲಿಲ್ಲ, ಯಾವ ವಕೀಲರು ಆ ಸುಪ್ರೀಂ ಕೋರ್ಟ್ ಇದ್ರಿಗೆ ವಿಪ್ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಆದರೂ ಅವ್ರಿಗೆ ಅವರ ವಿವೇಚನೆಗೆ ಅಥವಾ ಅವ್ರ ಕನಸಿಗೋ ಏನು ಬಂತು ಅದನ್ನು ಪ್ರಸ್ತಾಪ ಮಾಡಿ ವಿಪ್ನ ಮಹತ್ವವನ್ನು, ಸತ್ವವನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಇವತ್ತು ಸಂವಿಧಾನದ 10th ಶೆಡ್ಯೂಲ್, ಇಟ್ ಈಸ್ ಜಸ್ಟ್ ಮೇಕಿಂಗ್ ಇಟ್ ಇಂಪಾರ್ಟೆಂಟ್, ವಿಚ್ ಈಸ್ ಎ ವೆರಿ ರಾಂಗ್ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್. ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ತಮಗೆ ಭಾಳ ಹೃತ್ಪೂರ್ವಕವಾಗಿ ಅರಿಕೆ ಮಾಡ್ಕೊಳ್ತೀನಿ. ತಾವು ಕೋಲಾರದಲ್ಲಿ ಬಹುಶಃ ತೋಟ ಕೆಲಸ ಮುಗಿಸಿ ಆಗ್ತಾನೆ ಹೊರಗೆ ಬಂದಿದ್ದರೆ ಕಾಣುತ್ತೆ, ಟಿ ವಿ ಇದ್ರಿಗೆ ತಮ್ಮದೊಂದು ಇಂಟರ್ವ್ಯೂ ಬಂತು, ಭಾಳ ಗಂಭೀರವಾಗಿ ಎಲ್ಲರೂ, ನಾನು ನಮ್ಮ ಸ್ನೇಹಿತರು ಎಲ್ಲರೂ ಆಲಿಸ್ತಾ ಇದ್ದೆ. ತಾವು ಹೇಳಿದ್ರಿ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಾನು ಸಂವಿಧಾನದ ಆಶಯದ ಪ್ರಕಾರ ನಾನು ಅದನ್ನು ಚಲಾಯಿಸ್ತೇನೆ, ನನಗೆಲ್ಲರೂ ಒಂದೇ ಅಂತ ಹೇಳಿ ತಾವೇನು ನಿಲುವು ತೆಗೆದುಕೊಂಡ್ರಿ, ಅದು ಸುತ್ತಾರವಾಗಿರ್ತಕ್ಕಂಥದ್ದು. ಅದರ ಮುಂದುವರೆದು ತಾವೊಂದು ಮಾತು ಹೇಳಿದೆ, ವಿಪ್ ವಿಚಾರವಾಗಿ ಹೇಳಿದ್ದಾರೆ. ಆ ವಿಪ್ ಕೊಡೋದು ಬಿಡೋದು ಆ ಪಕ್ಷಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಆ ಪಕ್ಷದ ನಾಯಕರು, ಚೀಫ್ ವಿಪ್ಪು, ಯಾರು ಅದನ್ನು ಕೊಡಬೇಕು ಅವ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ನನಗೆ ಸಂಬಂಧಿಸಿದ್ದ ಅಲ್ಲ ಅಂಥೇಳಿ ನಾನು ತಾವು ಆಡಿದ ಕೆಲವು ಮಾತುಗಳನ್ನು ಆಲಿಸಿಕೊಂಡೆ. ನಿಜ, ಈಗ ತಾವು ಒಂದರಲ್ಲಿ ಸ್ಪಷ್ಟತೆಯನ್ನು ಕೊಟ್ರಿ, ಇಟ್ ಈಸ್ ದಿ ರೈಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ, ಲೀಡರ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಟು ಇಶ್ಯೂ ವಿಪ್ ಆರ್ ಅದರ್ವೈಸ್. ದ ಕ್ವಶನ್ ವಿಲ್ ನಾಟ್ ಸ್ಟಾಪ್ ಎಟ್ ದ್ಯಾಟ್ ಲೆವೆಲ್. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಟು ಇಶ್ಯೂ ದ ವಿಪ್, ಬಟ್ ದ ವಿಪ್ ಗೆಟ್ಸ್ ದ ರಿಯಲ್ ಸ್ಟ್ರೆಂತ್ ವೆನ್ ಯು ಟೇಕ್ ದ್ಯಾಟ್ ಇನ್ ಟು ಕಾಗ್ನಿಸನ್ಸ್. ಇಫ್ ಯು ಡೋಂಟ್ ಟೇಕ್ ದ್ಯಾಟ್ ವಿಪ್ ಇನ್ ಟು ಕಾಗ್ನಿಸನ್ಸ್, ದ್ಯಾಟ್ ವಿಪ್ ಈಸ್ ನಥಿಂಗ್ ಬಟ್ ಜಸ್ಟ್ ಪಾರ್ಚ್ ಆಫ್ ಪೇಪರ್, ಇಂಗ್ಲಿಷ್ ಕನ್ನಡ. ಆದ್ದರಿಂದ ಇವತ್ತು ಈ ಸಂದರ್ಭದಲ್ಲಿ ಸ್ಪೀಕರ್ ಆ ವಿಪ್ಗೆ ಏನು
ಸ್ಪಂದಿಸ್ತಾರೆ, ಹೇಗೆ ಅದನ್ನು ಪರಿಗಣಿಸ್ತಾರೆ ಅದರ ಮೇಲೆ ಆ ರಾಜಕೀಯ ಪಕ್ಷದ ಹಕ್ಕು, ರಾಜಕೀಯ ಪಕ್ಷಕ್ಕಿರ್ತಕ್ಕಂಥ ಆ ಸಂವಿಧಾನದ ರಕ್ಷಣೆ ನಿಲ್ತದೆಯ ಹೊರತು ನಾವು ವಿಪ್ ಏನು ಕೊಡ್ತೀವಿ, ಆ ವಿಪ್ ನೀವು ಕೊಟ್ಟನು ನೀವು ಬಂದ್ರೆ ಬರ್ರಿ ಬಿಟ್ಟರೆ ಬಿಡ್ರಿ ಅಂತ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ತಿರಸ್ಕಾರ ಮಾಡಿ ಅಗೌರವಿಸಿ ಹೇಳಿದಾಗ ಇಂಥ ಬುದ್ಧಿವಂತರ ಸಭೆ, ಇಷ್ಟು ಗೌರವಯುತವಾಗಿರ್ತಕ್ಕಂಥ ಸಭೆ ಆ ಸುಪ್ರೀಂ ಕೋರ್ಟ್ ಹೇಳಿದ ಮಾತನ್ನು ಕೇಳಿ ನಮ್ಮ ಆಟೋನಮಿಯನ್ನು, ನಮ್ಮ ಸಂವಿಧಾನವನ್ನು, ನಮಗಿರ್ತಕ್ಕಂಥ ಹಕ್ಕನ್ನು, ನಮ್ಮ ಹಕ್ಕಿನ ರಕ್ಷಣೆಯನ್ನು, ಇದು ಪ್ರಶ್ನೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ವಿಪ್ಪಿಂದಿರ್ಬೋದು, ನಾಳೆ ಬಿ ಜೆ ಪಿ ಅವರು ಕೊಡ್ತಕ್ಕಂಥ ವಿಪ್ಪಿಂದು ಆಗ್ಬೋದು, ನಾಡದ ಮತ್ತೊಂದು ಪಕ್ಷದ್ದಾಗ್ಬೋದು, ಜೆ ಡಿ ಎಸ್ ಅವರು ವಿಪ್ ಕೊಟ್ಟಿದ್ದಾರೆ, ನಾವು ವಿಪ್ ಕೊಟ್ಟಿದ್ದೀವಿ, ನೀವು ವಿಪ್ ಕೊಟ್ಟಿದ್ದೀರಿ, ಈ ವಿಪ್ ಇದೇ ರೀತಿ ಆದರೆ ವಿಪ್ಪಿಗೇನು ಕಿಮ್ಮತ್ತಿರುತ್ತೆ? ಆದ್ದರಿಂದ ಈ ಪಾಯಿಂಟ್ ಆಫ್ ಆರ್ಡರ್ ಮುಖಾಂತರ ನಾನು ತಮ್ಮನ್ನು ಕೇಳ್ತೀನಿ, ದಿಸ್ ವಿಲ್ ಕಮ್ ಟು ಯುವರ್ ಕಾಗ್ನಿಸೆನ್ಸ್. ಆದ್ದರಿಂದ ವಿಪ್ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದಂಥದ್ದು. ವಿಪ್ ತಪ್ಪಿದರೆ ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಯಾರು ತಪ್ಪು ಮಾಡ್ತಾರೆ ಅದಕ್ಕೆ ತಕ್ಷಣ ತಕ್ರಾರು ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಅವರಿಗೆ ಅವರು ಒತ್ತಾಯ ಮಾಡ್ಬೋದು, ಸ್ಪೀಕರ್ ಅವರಲ್ಲಿ ಮನವಿ ಮಾಡ್ಬೋದು, ಆಗ್ರಹಿಸ್ಬೋದು. ಆವಾಗ ನಮ್ಮ ಹಕ್ಕನ್ನು ರಕ್ಷಣೆ ಮಾಡಬೇಕಾಗ್ತದೆ, ಸಂವಿಧಾನದಂತೆ ನಡಿಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ನೀವು ಈ ವಿಷಯವಾಗಿ ರೂಲಿಂಗ್ ಕೊಡದೆ ಯಾವುದೇ ಪ್ರೊಸೀಡಿಂಗ್ಸ್ ಈ ಸದನದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಅದಕ್ಕೆ ಅರ್ಥ ಬರೋದಿಲ್ಲ. ತಮ್ಮ ರೂಲಿಂಗ್ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಬರಬೇಕು, ಆಮೇಲೆ ಈ ಸದನದಲ್ಲಿ ಈ ವಿಷಯ ಚರ್ಚೆ ಆದರೆ ಈ ಸದನದ ಒಟ್ಟು ಚರ್ಚೆಗೆ ಸರಿಯಾದ ಅರ್ಥ ಬರ್ತದೆ. ಇಲ್ಲದೆ ಹೋದರೆ ಸಂವಿಧಾನವನ್ನು ಈ ರೀತಿ ಅಗೌರವಿಸುವಂಥ ಯಾವುದೇ ತೀರ್ಪಿರಲಿ, ಯಾರದೇ ತೀರ್ಪಿರಲಿ, ಅದನ್ನು ನಿಮ್ಮಂಥ ಸ್ಪೀಕರ್ ಯಾವ ಕಾರಣಕ್ಕೂ ಒಪ್ಪಬಾರ್ದು. ಈ ದಿಸೆಯೊಳಗೆ ತಮ್ಮ ರೂಲಿಂಗನ್ನು ನಾವು ಅಪೇಕ್ಷೆ ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಅರಿಕೆ ಮಾಡ್ತೀನಿ.